ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ಡ್ರೀಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ ಭಾಳಷ್ಟು ವಿಡಿಯೋಗಳನ್ನು ನೋಡಿಕೊಂಡು ನಮಗೆ ಸಪೋರ್ಟ್ ಮಾಡಿಕೊಂಡು ಬರ್ತಾ ಇದ್ದೀರಿ. ಅದೇ ರೀತಿ ಇವತ್ತಿನ ದಿನ ಒಂದು ಚಿಕ್ಕ ಒಂದು ಕಾನ್ಸೆಪ್ಟನ್ನು ತೊಗೊಂಡು ಇವತ್ತಿನ ದಿನ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀನಿ. ಯಾರೂ ಸಹ ಸ್ಕಿಪ್ ಮಾಡದಲ್ಲೇ ಕೊನೆಯವರೆಗೂ ನೋಡಿ. ನಿಮಗೆ ಯಾವ ಸ್ಟೇಟ್ ನಿಮ್ಗೆ ಇಷ್ಟ ಆಗ್ತದೆ ಅದು ಕಮೆಂಟನ್ನು ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಈಗಾಗಲೇ ನಿಮಗೆ ತಿಳಿಸಿರೋಂಗೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆ, ಏನು 31 ಜಿಲ್ಲೆ ಇದೆ, ಆ ಜಿಲ್ಲೆಯ KSRTC ಬಸ್ ಸ್ಟ್ಯಾಂಡನ್ನು ನಿಮಗೆ ತೋರಿಸ್ತೀನಿ ಅಂತ ನಾನು ಈಗಾಗಲೇ ಹೇಳಿದೆ. ಈಗಾಗಲೇ 8-10 ಜಿಲ್ಲೆಯ ಬಸ್ ಸ್ಟ್ಯಾಂಡ್ಗಳನ್ನು ನಾನು ತೋರಿಸಿದ್ದೀನಿ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ನನ್ನ ಚಾನಲನ್ನು ಕ್ಲಿಕ್ ಮಾಡಿ, ಅಲ್ಲಿ ಭಾಳಷ್ಟು ವೀಡಿಯೋಗಳಿದ್ದಾವೆ, ಪ್ರತಿಯೊಂದು ಜಿಲ್ಲೆಯ ವೀಡಿಯೋಗಳನ್ನು ನಾನು ಮಾಡಿ ಹಾಕ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಅದನ್ನು ನೋಡಿ ನಮಗೆ ಸಪೋರ್ಟನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅದಲ್ಲದೆ ಈಗ ನಾನು ಹಾಕುವಂತಹದ್ದು ಪ್ರತಿಯೊಂದು ಇಂಡಿಯಾದಲ್ಲಿ ಎಷ್ಟು 28 ಇದೆ, ಈಗ ಜಮ್ಮು ಕಾಶ್ಮೀರನ ಅದು ಸ್ಟೇಟಾಗಿ ಕನ್ವರ್ಟನ್ನು ಮಾಡ್ತಾ ಇಲ್ಲ, ಟೆರಿಟರಿಯಾಗಿ ತೊಗೊಳ್ಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ. ಸಮ್ ಡೇಸಲ್ಲಿ ಅದು ಸ್ಟೇಟ್ ಆಗ್ತದೆ, ಸಮ್ ಡೇಸಲ್ಲಿ ಟೆರಿಟರಿ ಆಗ್ತದೆ. ಸೊ ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಿದ್ರೆ 28 ಸ್ಟೇಟ್ಗಳು ಏನಿದೆ ಅಷ್ಟು ಸ್ಟೇಟಿನ ಬಸ್ಸನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ಸ್ಟೇಟಿನ ಬಸ್ಸು ನಿಮಗೆ ಇಷ್ಟ ಆಗ್ತದೆ ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ. ಹಾಗಿದ್ರೆ ಇನ್ನೇನಿಗೆ ತಡ, ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಸ್ಟೇಟಿಗೂ ನಾನು ವಿಸಿಟನ್ನು ಹಾಕಿ ಹಾಕ್ತೀನಿ, ಅಲ್ಲಿದ್ದ ಬಸ್ಸಲ್ಲಿ ನಾನು ಓಡಾಡ್ತೀನಿ, ಆ ಬಸ್ಸಿನ ಎಕ್ಸ್ಪೀರಿಯೆನ್ಸು ಕೂಡ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಹಾಗಾದರೆ ಇನ್ನೇನಕ್ಕೆ ತಡ ಹೋಗಿ ಬಂದು ಆ ವಿಡಿಯೋವನ್ನು ನೋಡಿಕೊಂಡು ಬರೋಣ. ತದ ನಂತರದಲ್ಲಿ ನಿಮ್ಗೆ ಯಾವುದು ಬಸ್ ಸ್ಟ್ಯಾಂಡ್ ನಿಮ್ಗೆ ಇಷ್ಟ ಆಗ್ತದೋ ದಯವಿಟ್ಟು ಅದನ್ನು ಬಸ್ಸನ್ನು ಯಾವ ಬಸ್ಸು ನಿಮಗೆ ಇಷ್ಟ ಆಗ್ತದೋ ಅದನ್ನು ನೀವು ನನಗೆ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ, ಲೆಟ್ಸ್ ಗೋ ಟು ದ ವಿಡಿಯೋ.